V2 ಕನ್ನಡ ಚಾನೆಲ್ ನ V2 ಸೂರ್ಯರವರೇ ನೀವು ಇತ್ತೀಚೆಗೆ ಮಹೇಶ್ ಶೆಟ್ಟಿ ತಿಮ್ಮರೋಡಿ ಅವರನ್ನ ಗುರಿಯಾಗಿಸಿಕೊಂಡು ವಿಚಿತ್ರ ವಿಚಿತ್ರವಾಗಿ ಮಾತಾಡ್ತಾ ಒಂದರ ವಿಶೇಷವಾಗಿ ಮಾತಾಡ್ತಾ ಮಹೇಶ್ ಶೆಟ್ಟಿ ತಿಮ್ಮರೋಡಿ ಅವರಿಗೆ ಚಾಲೆಂಜ್ ಹಾಕಿರುವಂತ ಒಂದಷ್ಟು ವಿಡಿಯೋಗಳು ನಿಮಗೆ ಗೊತ್ತಾಗ್ಬಿಟ್ಟಿದೆ ನಿಮಗೆ ಗೊತ್ತಾಗಿದೆ ಮಹೇಶ್ ಶೆಟ್ಟಿ ತಿಮ್ಮರೋಡಿ ಅವರನ್ನ ಇಟ್ಕೊಂಡು ಅವರ ಬಗ್ಗೆ ಮಾತಾಡ್ತಾ ನನ್ನ ಚಾನೆಲ್ ಒಂದಷ್ಟು ವ್ಯೂಸ್ ಅನ್ನು ಮಾಡ್ಕೊಬಹುದು YouTube ಚಾನೆಲ್ Facebook ಪೇಜ್ ಯೂಸ್ ಮಾಡ್ಕೊಳ್ಳಬಹುದು ರೆವಿನ್ಯೂ ಬರುತ್ತೆ ಅನ್ನೋದು ಗೊತ್ತಾಗಿದೆ ಯಾಕೆಂದ್ರೆ ವಿಟು ಸೂರ್ಯರವರು ಪುನೀತ್ ಕೆರಳ್ಳಿ ಜೊತೆ ಸೇರ್ಕೊಂಡು ಅಲ್ಲಿ ಒಂದ ಕಡೆ ಚರ್ಚೆ ಮಾಡಬೇಕಾದ್ರೆ ಬೆಂಗಳೂರಿನ ವಿಚಾರದಲ್ಲಿ ಕೆಂಪೇಗೌಡರನ್ನ ತಗೊಂಡು ಅಲ್ಲಿ ಅವಹೇಳನವಾಗಿ ಮಾತಾಡಿ ಕೆಂಪೇಗೌಡರ ಅಭಿಮಾನಿಗಳು ಬಂದು ಅಲ್ಲಿ ತರಾಟೆಗೆ ತಗೊಂಡ ಮೇಲೆ ಕ್ಷಮೆ ಕೇಳಿದಿರಲ್ಲ ನೀವು ದರ್ಶನ್ ಹುಟ್ಟುಹಬ್ಬದ ದಿವಸ ಅವಲ್ಲಿ ಏನೋ ಒಂದು ಕಾಂಟ್ರವರ್ಸಿ ಕ್ರಿಯೇಟ್ ಮಾಡ್ಲಿಕ್ಕೆ ಹೋಗಿ ಅಲ್ಲಿ ಏನೋ ಒಂದು ಸುದ್ದಿ ಮಾಡಿದ್ರಲ್ಲ ನೀವು ಈಗ ಧರ್ಮಸ್ಥಳದ ಸೌಜನ್ಯರ ವಿಚಾರ ಇಟ್ಕೊಂಡು ಹೊರಟಿದ್ದೀರಿ ಅಹೋರಾತ್ರರವರು ನಿಮಗೆ ಫೋನ್ ಮಾಡಿ ಕೇಳ್ತಾರೆ ಯಾಕಪ್ಪ ಹಿಂಗ್ ಮಾಡಿದೆ ಒಂದು ಹೆಣ್ಣು ಮಗಳನ್ನ ಅರ್ಥ ಮಾಡ್ಕೋ ನಿಮ್ಮ ಮನೆಯ ಹೆಣ್ಣು ಮಗಳಿಗೆ ಈ ರೀತಿ ಆಗಿದ್ರೆ ನಿನ್ ಮಾತ್ರ ಇಲ್ಲ ಗುರುಗಳೇ ನನಗೆ ಸ್ಟ್ರೆಸ್ ಆಗಿತ್ತು ನನಗೆ ಟೆನ್ಷನ್ ಆಗಿತ್ತು ನಾನು ಹಾಸ್ಪಿಟ್ಲೇ ಸೇರಿದ್ದೆ ನನ್ನ ಹುಡುಗರಿಗೆ ಸಂಬಳ ಕೊಡಕ್ ಆಗ್ತಾ ಇಲ್ಲ ನನಗೆ ಮೇಂಟೈನ್ ಮಾಡಕ್ ಆಗ್ತಾ ಇಲ್ಲ ಅಂತ ಹೇಳ್ತೀರಿ ಅದಾದ ಮೇಲೆ ಅದನ್ನೇ ಇಟ್ಕೊಂತೀರಿ ಬಂಡವಾಳವಾಗಿ ಇಟ್ಕೊಳ್ತೀರಿ ಮಹೇಶ್ ಶೆಟ್ಟಿ ತಿಮ್ಮರೋಡಿ ಅವರನ್ನ ಟಾರ್ಗೆಟ್ ಮಾಡ್ತೀರಿ ಅವರನ್ನ ಗ್ಯಾಂಗ್ ಸ್ಟಾರ್ ತರ ರೂಪಿಸಿ ಹೇಳ್ತಾ ಇದ್ದೀರಿ ಕೋಟಿಗೊಬ್ಬ ಸಿನಿಮಾದಲ್ಲಿ ಯಾರು ಶಶಿಕುಮಾರ್ ವಿಷ್ಣುವರ್ಧನ್ಗೆ ಹೇಳ್ತಾರಲ್ಲ ಆ ಡೈಲಾಗ್ಗಳನ್ನ ಮಿಕ್ಸ್ ಮಾಡಿ ಹಾಕ್ತೀರಿ ಮಹೇಶ್ ಶೆಟ್ಟಿ ತಿಮ್ಮರೋಡಿ ಒಬ್ಬ ಗ್ಯಾಂಗ್ಸ್ಟರ್ ತರ ಬಿಂಬಿಸ್ಲಿ ಕೊಟ್ಟಿದ್ದೀರಿ ಒಬ್ಬ ಗ್ಯಾಂಗ್ಸ್ಟರ್ ಆಗಿದ್ದವನು ಇವು ಹೋರಾಟಗಳಿಗೆ ಬರಬಾರ್ದ ಮುತ್ತಪ್ಪ ರೈ ಅವರು ಭೂಗತ ಲೋಕದಲ್ಲಿ ಇದ್ದಂತವರು ಜಯ ಕರ್ನಾಟಕ ಸಂಘಟನೆ ಕಟ್ಟಲಿಲ್ವಾ ಅಗ್ನಿ ಶ್ರೀಧರ್ರವರು ಇವತ್ತು ಸಾಮಾಜಿಕ ಹೋರಾಟಗಳಲ್ಲಿ ಭಾಗವಹಿಸ್ತಾ ಇಲ್ವಾ ಜೇಡರಳ್ಳಿ ಕೃಷ್ಣಪ್ಪ ಸಮಾಜ ಸೇವೆಯನ್ನು ತೊಡಗಿಸ್ಕೊಳ್ತಾ ಇಲ್ವಾ ನಿಮ್ಮ ಪ್ರಕಾರ ಮಹೇಶ್ ಶೆಟ್ಟಿ ತಿಮ್ಮರೋಡಿ ಅವರ ಮೇಲೆ ಕೇಸುಗಳಿದ್ದು ಅವರು ನಿಮ್ಮ ಪ್ರಕಾರ ಗ್ಯಾಂಗ್ಸ್ಟರ್ ಆಗಿದ್ರೆ ಯಾಕೆ ನ್ಯಾಯದ ಪರವಾಗಿ ನಿಂತ್ಕೊಳ್ಬಾರ್ದ ಒಂದು ಕುಟುಂಬದ ಜೊತೆ ನಿಂತ್ಕೊಂಡು ಹೋರಾಟ ಮಾಡಬಾರ್ದ ವಿಟು ಸೂರ್ಯರವರೇ ಒಂದು ಮಾತು ಹೇಳ್ತೀನಿ ತಿಳ್ಕೊಳ್ಳಿ ಬೆಂಗಳೂರಿನಲ್ಲಿ ಕುತ್ಕೊಂಡು ಸ್ಟುಡಿಯೋದಲ್ಲಿ ಕುತ್ಕೊಂಡು ಎಪಿಸೋಡ್ಗಳನ್ನ ಮಾಡಿ ಅದರಿಂದ ವ್ಯೂಸ್ ತಗೊಂಡು ಅದರಿಂದ ರೆವಿನ್ಯೂ ತಗೊಂಡು ಜೀವನ ಮಾಡೋದಲ್ಲ ಹೋರಾಟ ಅಂದ್ರೆ ಎಷ್ಟು ಕಷ್ಟ ಇದೆ ಗೊತ್ತಾ ಹತ್ತು ಜನ ಸೇರಿಸ್ಬೇಕು ಅಂದ್ರೆ ಎಷ್ಟು ಕಷ್ಟ ಇದೆ ಗೊತ್ತಾ ನೂರು ಜನ ಸೇರಿಸ್ಬೇಕು ಅಂದ್ರೆ ಎಷ್ಟು ಕಷ್ಟ ಇದೆ ಗೊತ್ತಾ ಸಾವಿರ ಲಕ್ಷ ಜನಗಳನ್ನ ಸೇರ್ತಾ ಇದ್ದಾರೆ ಅವರೆಲ್ಲ ಮೂರ್ಖರ ಇಲ್ಲಿ ಬೇಕಾಗಿರೋದು ಒಂದೇ ಈ ಗೆಳೆಯನಾಗಿ ಹೇಳ್ತಾ ಇದ್ರಿ ಇಲ್ಲಿ ಬೇಕಾಗಿರುವುದು ಒಂದೇ ಸೌಜನ್ಯರಿಗೆ ನ್ಯಾಯ ಸಿಗಬೇಕು ಯಾರು ದೊಡ್ಡವರಲ್ಲ ಯಾರು ದೊಡ್ಡವರಲ್ಲ ಎಲ್ಲರೂ ಸಹ ಮನುಷ್ಯರೇ ಅಲ್ಲಿ ಆ ಸ್ಥಳದಲ್ಲಿ ನಡೆದಿದೆ ಎನ್ನಲಾದಂತಹ ಘಟನೆ 11 ವರ್ಷದಿಂದ ಹೋರಾಟ ಮಾಡ್ತಾ ಇದ್ದಾರೆ ಅನ್ನೋ ಒಂದು ವಿಚಾರ 11 ವರ್ಷದಿಂದ ನೀವೆಲ್ಲ ಎಲ್ಲೂ ಹೋಗಿದ್ರಿ ನೀವು ಇದ್ರಿ ನಾನು ಇದ್ದೆ ಈಗ ದಿಢೀರಂತ ವಕೀಲಿಕೆ ಮಾಡ್ತಾ ಇರುವಂತ ಪವರ್ ಟಿವಿ ಅವರಿದ್ರು ವಸಂತ್ ಗಿಲಿಯಾರ್ ಅವರಿದ್ರು ಇವರೆಲ್ಲ ಇದ್ರಲ್ಲ ಯಾಕೆ 11 ವರ್ಷದಿಂದ ಈ ವಿಚಾರ ತೆಗಿರಲಿಲ್ಲ ಯಾಕೆ ಸ್ಟೋರಿಗಳನ್ನ ಮಾಡಲಿಲ್ಲ ಇವತ್ತು ಮಾಡ್ತಾ ಇದ್ದೀರಿ ಯಾಕೆ ಸುದ್ದಿಯಲ್ಲಿದೆ ಸಂತೋಷರಾವ್ ಅಪರಾಧಿನ ನಿರಪರಾಧಿನ ಕಾನೂನು ಪ್ರಕಾರ ನಿರಪರಾಧಿ ಅಂತ ಬಂದಿರ್ಬೋದು ಸಂತೋಷ್ ರಾವೇ ಒಳಗಡೆ ಮಾಡಿ ಬಚ್ಚಿಟ್ಕೊಂಡಿರ್ಬೋದು ಫ್ರೆಶ್ ಆಗಿ ತನಿಖೆ ಆಗಬೇಕು ಈಗ ಏನು ಇವರು ಆರೋಪ ಮಾಡ್ತಾ ಇದ್ದಾರಲ್ಲ ಅವರ ಮೇಲೆ ಅನುಮಾನ ಹೇಳ್ತಾ ಇದ್ದಾರಲ್ಲ ಅವರ ಮೇಲೆ ತನಿಖೆ ಆಗಲಿ ಅಂತ ಹೇಳ್ತಾ ಇದ್ದಾರೆ ಅವರ ಮೇಲೆ ತನಿಖೆ ಆಗಲಿ ಅಂತ ಹೇಳ್ತಾ ಇದ್ದಾರೆ ನಮಗೆ ನ್ಯಾಯ ಸಿಗಬೇಕು ಇಲ್ಲಿ ಇಲ್ಲಿ ನಿರಪರಾಧಿ ಅಂತ ಬಂದ್ಮೇಲೆ ಯಾವನಾದರೂ ಒಬ್ಬ ಅಪರಾಧಿ ಇರಲೇಬೇಕಲ್ಲ ಕಚಡ ಕೆಲಸ ಮಾಡಿದಂತ ಒಬ್ಬನ ಇರಲೇಬೇಕಲ್ಲ ಕದ್ದು ಮುಚ್ಚಿ ಓಡಾಡ್ತಾ ಇರ್ಬೋದಲ್ಲ ಅವನನ್ನ ಹೊರಗಡೆ ತೆಗೆಯೋದಕ್ಕೆ ಜನ ಜಾಗೃತಿ ಕಾರ್ಯಕ್ರಮಗಳನ್ನ ಮಾಡ್ತಾ ಇದ್ದಾರೆ ಜನರಲ್ಲಿ ಜಾಗೃತಿ ಮೂಡಿಸ್ತಾ ಇದ್ದಾರೆ ಇದಕ್ಕೆ ಸಾಧ್ಯ ಆದ್ರೆ ಬೆಂಬಲ ಕೊಡಿ ಸಾಧ್ಯ ಆದ್ರೆ ಬೆಂಬಲ ಕೊಡಿ ನಿಮ್ಮ ಟಿವಿ ಚಾನೆಲ್ಗಳ TRP ನಿಮ್ಮ ವ್ಯೂಸ್ಗಳಿಗೋಸ್ಕರವಾಗಿ ಇಡೀ ಒಂದು ಸೌಜನ್ಯರಿಗೆ ಆಗಿರುವಂತಹ ಅನ್ಯಾಯದ ಪರವಾಗಿ ನಿಂತ್ಕೊಳ್ಬೇಕೇ ಹೊರತು ಯಾರದ್ದೋ ಪರವಾಗಿ ವಕೀಲಿಕೆ ಮಾಡೋದಲ್ಲ ಯಾರದ್ದೋ ಪರವಾಗಿ ನಿಂತ್ಕೊಳ್ಳೋದಲ್ಲ
ನಮಗೆ ಬೇಕಾಗಿರುವುದು ಸೌಜನ್ಯರಿಗೆ ನ್ಯಾಯ ಸಿಗಬೇಕು. ನಿಮ್ಮದು ಈ ಆಂಗಿಕ ಭಾಷೆ ಇದೆಯಲ್ಲ, ನಿಮ್ಮ ಸ್ಟೈಲ್ ಇದೆಯಲ್ಲ, ನೀವು ಗ್ಲಾಸ್ ಹಾಕೊಂಡು ನಿಮ್ಮ ಸ್ಟೈಲ್, ನಿಮ್ಮ ಎರಡು ಮೂರು ವಿಡಿಯೋಗಳನ್ನು ನಾನು ನೋಡಿದೆ. ನಿಜಕ್ಕೂ ನಿಮಗೆ ಸೌಜನ್ಯರಿಗೆ ನ್ಯಾಯ ಸಿಗಬೇಕು ಅನ್ನೋ ಮನಸ್ಸಿಲ್ಲ. ವಿಟು ಸೂರ್ಯ ಅವರೇ, ನೀವು ನಿಜವಾಗ್ಲೂ ಸೌಜನ್ಯರಿಗೆ ನ್ಯಾಯ ಕೊಡಿಸಬೇಕು ಅನ್ನೋದಾದ್ರೆ ಬೆಂಗಳೂರನ್ನ ಬಿಟ್ಟು ಅಲ್ಲಿ ಹೋಗಿ, ಅಲ್ಲಿ ಬೆಳ್ತಂಗ್ಲಿ ಉಜಿರೆ ಧರ್ಮಸ್ಥಳ ಅಲ್ಲಿ ಕುತ್ಕೊಂಡು ಜನರಲ್ಲಿ ಜಾಗೃತಿ ಮೂಡಿಸಿ, ಕುಸುಮಾವತಿ ಅವರ ಮನೆಯಲ್ಲಿ ಕುತ್ಕೊಂಡು ಮಾತಾಡಿ, ಮಹೇಶ್ ಶೆಟ್ಟಿ ತಿಮ್ರೋಡಿ ಅವ್ರ ಜೊತೆ ಕುತ್ಕೊಂಡು ಮಾತಾಡಿ, ಯಾವ ರೀತಿ ರೂಪಿಸಬೇಕು ಅಂತ ಹೇಳಿ. ಆಗುತ್ತಾ ನಿಮ್ ಕೈಯಲ್ಲಿ? ಆಗೋದಿಲ್ಲ. ಮೊನ್ನೆ ಅಹೋರಾತ್ರ ಅವ್ರಿಗೆ ಹೇಳ್ತೀರಿ ಪೊಲೀಸ್ ಪ್ರೊಟೆಕ್ಷನ್ ತಗೊಂಡು ಧರ್ಮಸ್ಥಳಕ್ಕೆ ಹೋಗ್ತೀನಿ ಅಂತ ಒಂದು ತಿಂಗಳಿಂದ ಹೇಳಿದಿರಿ, ಹೋಗಿದ್ರ? ಪೊಲೀಸ್ ಪ್ರೊಟೆಕ್ಷನ್ ಯಾಕೆ ತಗೊಂಡು ಹೋಗ್ಬೇಕು? ನಾವು ಕರೆಕ್ಟ್ ಆಗಿದ್ರೆ ಪೊಲೀಸ್ ಪ್ರೊಟೆಕ್ಷನ್ ಯಾಕೆ ತಗೊಂಡು ಹೋಗ್ಬೇಕು? ವಿಟು ಸೂರ್ಯ ಅವರೇ, ಬೆಂಗಳೂರಿನಲ್ಲಿ ಕುತ್ಕೊಂಡು ನಾನು ಮಾತಾಡ್ತೀನಿ, ನನಗೊಂದಷ್ಟು ವ್ಯೂಸ್ ಬರ್ತದೆ, ನಮಗೊಂದಷ್ಟು ರೆವಿನ್ಯೂ ಬರುತ್ತೆ ಅನ್ನೋದು ಬಿಟ್ಬಿಡಿ, ದಯಮಾಡಿ ಬಿಟ್ಬಿಡಿ. ನಾನು ಸಹ ಒಂದು ಯೂಟ್ಯೂಬ್ ಚಾನಲ್ ಒಂದು ವರ್ಷದಿಂದ ನಡೆಸ್ತಾ ಇದ್ದೀನಿ, ನಾನು ಸಹ ನಡೆಸ್ತಾ ಇದ್ದೀನಿ. ನನಗೆ ಗೊತ್ತಿರುವಂತ ವಿಚಾರಗಳನ್ನು ಸೃಷ್ಟಿ ಮಾಡದೆ, ಕಲ್ಪನೆ ಇಲ್ಲದೆ, ನನಗೆ ಗೊತ್ತಿರುವಂತ ವಿಚಾರಗಳನ್ನು ನಾನು ಹೇಳ್ತಾ ಇದ್ದೀನಿ ಜನರ ಮುಂದೆ, ಜನರ ಮುಂದೆ ಹೇಳ್ತಾ ಇದ್ದೀನಿ. ಸಾಧ್ಯ ಆದರೆ ನಿಮಗೆ ಒಳ್ಳೇದು ಮಾಡಬೇಕು ಅನಿಸಿದ್ರೆ ಒಳ್ಳೇದು ಮಾಡಿ, ಕೈ ಮುಗಿದು ಕೇಳ್ಕೊಳ್ತಾ ಇದ್ದೀನಿ. ಸೌಜನ್ಯರ ವಿಚಾರದಲ್ಲಿ ವೈಯಕ್ತಿಕ ಲಾಭ ಮಾಡ್ಕೊಳ್ಳೋಕ್ಕಾಗಿ ಹೋರಾಟವನ್ನು ದಿಕ್ಕು ತಪ್ಪಿಸುವಂತ ವಿಚಾರಗಳಾಗಲಿ ದಯಮಾಡಿ ಮಾಡಕ್ ಹೋಗ್ಬೇಡಿ. ಸೌಜನ್ಯರ ಪರವಾಗಿದ್ದಂತಹ ವಕೀಲರು ಮಾತಾಡ್ತಾರೆ, ವೆಂಕಟೇಶ್ ಅವರು, ಗಿರೀಶ್ ಮಟ್ಟಣ್ಣನವರು ಮಾತಾಡ್ತಾರೆ, ರಾಜ್ಯಾದ್ಯಂತ ಸೌಜನ್ಯರಿಗೆ ಅನ್ಯಾಯ ಆಗಿದೆ, ನ್ಯಾಯ ಸಿಗಬೇಕು ಅಂತ ಮಾತಾಡ್ತಾರೆ. ಇಲ್ಲಿ ಯಾರೂ ಸಹ ದೊಡ್ಡವರಲ್ಲ, ನಾನು ಪದೇ ಪದೇ ಹೇಳ್ತಾ ಇದ್ದೀನಿ, ಇಲ್ಲಿ ನ್ಯಾಯ ಸಿಗಬೇಕಷ್ಟೇ. ವಿಟು ಸೂರ್ಯ ಅವರೇ, ದಯಮಾಡಿ ನಿಮ್ಮ ಮನಸ್ಥಿತಿಯನ್ನು ಬದಲಾವಣೆ ಮಾಡ್ಕೊಳ್ಳಿ. ನೀವು ಅಲ್ಲಿ ಇಲ್ಲಿ ವಿಡಿಯೋಗಳು ಬಂದಿದ್ದನ್ನ ಕದ್ದು ಹಾಕೊಳ್ತೀರಿ, ಎಡಿಟ್ ಮಾಡಿ ಹಾಕೊಳ್ತೀರಿ, ನೀವು ವ್ಯೂಸ್ ಮಾಡ್ಕೊಳ್ತಾ ಇದ್ದೀರಿ. ಆದರೆ ಸೌಜನ್ಯರ ವಿಚಾರದಲ್ಲಿ ಮಾತ್ರ ಇದು ಮಾಡಕ್ಕೆ ಹೋಗ್ಬೇಡ್ರಿ. ಸ್ವಂತವಾಗಿ ಮಾಡಿ, ಏನೇ ಮಾಡಬೇಕಾದ್ರೂ ಸ್ವಂತವಾಗಿ, ಸ್ವತಂತ್ರವಾಗಿ, ಸ್ವಾವಲಂಬಿಯಾಗಿ, ಸ್ವಾಭಿಮಾನದಿಂದ ಮಾಡಿ ಅಂತೇಳಿ ಒಬ್ಬ ಗೆಳೆಯನಾಗಿ ನಿಮ್ಗೆ ಹೇಳ್ತಾ ಇದ್ದೀನಿ. ಸ್ನೇಹಿತರೆ, ನಿಮ್ಮ ಅಕ್ಷರ ಮೀಡಿಯಾದ ಕಳಕಳಿ ಇಷ್ಟೇನೆ. ಅನ್ಯಾಯ ಆಗುತ್ತೆ ಅಂದಾಗ ನ್ಯಾಯಕ್ಕೋಸ್ಕರವಾಗಿ ದನಿ ಎತ್ತಿ ಪ್ರಶ್ನೆ ಮಾಡಿ. ವಿಟು ಸೂರ್ಯ ಅಂತವರು ಅವ್ರ ಚಾನೆಲ್ ಮಾಡಿಕೊಂಡು ದಾರಿ ತಪ್ಪಿಸುವಂಥದ್ದು, ಒಬ್ಬ ಹೋರಾಟಗಾರನ ಮನ ಆತ್ಮಸ್ಥೈರ್ಯ ಕುಗ್ಗಿಸುವಂಥದ್ದಕ್ಕೆ ಹೋದಾಗ ಪ್ರಶ್ನೆ ಮಾಡಿ. ನಿಮ್ಮ ಅಕ್ಷರ ಮೀಡಿಯಾ ಅದೇ ಕೆಲಸ ಮಾಡ್ತಾ ಇದೆ. ನಿಮ್ಮ ಅಕ್ಷರ ಮೀಡಿಯಾದ ವಿಶ್ಲೇಷಣೆ ನಿಮ್ಗೆ ಇಷ್ಟ ಆಯಿತು ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಪಕ್ಕದಲ್ಲಿ ಕಾಣುವಂಥ ಬೆಲ್ ಐಕಾನ್ ಪ್ರೆಸ್ ಮಾಡಿ, ಶೇರ್ ಮಾಡಿ, ಪ್ರೋತ್ಸಾಹ ನೀಡಿ.